ತ್ರಿಪುರದಲ್ಲಿ ಮುಸಲ್ಮಾನರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಎಂದು ಆರೋಪಿಸಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಇಂದಿರಾಗಾಂಧಿ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ದಾಳಿಕೋರರನ್ನು ಬಂಧಿಸಿ ಮುಸಲ್ಮಾನರಿಗೆ ರಕ್ಷಣೆ ನೀಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭ ಮಾತನಾಡಿದ ಪಿಎಫ್ಐ ಜಿಲ್ಲಾ ಕಾರ್ಯದರ್ಶಿ ತುಫೈಲ್, ತ್ರಿಪುರದಲ್ಲಿ ಆರ್ಎಸ್ಎಸ್ ಹಾಗೂ ಹಿಂದೂ ಸಂಘಟನೆಗಳು ಮುಸಲ್ಮಾನರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದು ಗಲಭೆ ನಿಯಂತ್ರಿಸಬೇಕಾದ ಸರ್ಕಾರ ಕೂಡ ಇದಕ್ಕೆ ಕುಮ್ಮಕ್ಕು ನೀಡುತ್ತಿದೆ. ಪರಿಸ್ಥಿತಿ ಹೀಗೆ ಮುಂದುವರಿದಲ್ಲಿ ದೇಶಾದ್ಯಂತ ಬಿಜೆಪಿ ಸರ್ಕಾರ ಹಾಗೂ ಸಂಘ ಪರಿವಾರದ ವಿರುದ್ಧ ಅಭಿಯಾನ ನಡೆಸುವುದರ ಜೊತೆಗೆ ಉಗ್ರ ಹೋರಾಟ ರೂಪಿಸುವುದಾಗಿ ಎಚ್ಚರಿಸಿದರು. ಇವತ್ತು ನಮ್ಮ ಭಾರತ ದೇಶದ ತ್ರಿಪುರದಲ್ಲಿ ಆರ್ಎಸ್ಎಸ್ ಮತ್ತು ಸಂಘ ಪರಿವಾರ ನಡೆಸುತ್ತಿರುವಂತಹ ಕೂರೆ ಕೃತ್ಯವನ್ನು ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಖಂಡಿಸಿಕೊಂಡು ಇಡೀ ದೇಶಾದ್ಯಂತ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರ ಭಾಗವಾಗಿ ಇವತ್ತು ನಾವು ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಕೂಡ ನಾವು ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದು ಸಂಘ ಪರಿವಾರ ಇವತ್ತು ಯೋಚನೆ ಮಾಡಬೇಕಾದಂತಹ ವಿಚಾರ ಏನೆಂದರೆ, ನೀವು ನಿಮ್ಮ ಕೂರತೆಯನ್ನು ಏನಿದೆ ಇದನ್ನು ಆದಷ್ಟು ಬೇಗ ನಿಲ್ಲಿಸಬೇಕು. ಇಲ್ಲದಿದ್ದರೆ ನಾವು ಖಂಡಿತವಾಗಲು ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ನಾವು ಹೋರಾಟವನ್ನು ಮಾಡಲಿಕ್ಕಿದ್ದೇವೆ. ಅದರೊಂದಿಗೆ ನಾವು ಸರ್ಕಾರಕ್ಕೆ ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನೀವು ಪ್ರಧಾನಿಯಾದಂಥ 2002 ರಲ್ಲಿ ಏನು ಗುಜರಾತ್ ಹತ್ಯಾಕಾಂಡ ನಡೆಸಿದಂಥ ಅದೇ ವ್ಯಕ್ತಿ ಇವತ್ತು ಪ್ರಧಾನಿಯಾಗಿರುವಂಥದ್ದು, ಅವರು ಕೂಡ ಈ ಕ್ರೂರತೆಯನ್ನು ನಿಲ್ಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರವನ್ನು ಸರ್ಕಾರದ ವಿರುದ್ಧವಾಗಿ ನಾವು ಇಡೀ ದೇಶಾದ್ಯಂತ ಒಂದು ಅಭಿಯಾನವನ್ನು ನಡೆಸಲಿಕ್ಕಿದ್ದೇವೆ. ಇದರ ಪ್ರಕಾರವಾಗಿ ಇವತ್ತು ಇದನ್ನು ಸರ್ಕಾರ ಆದಷ್ಟು ಬೇಗ ಅಲ್ಲಿ ಏನು ತ್ರಿಪುರದಲ್ಲಿ ಏನು ನಡೆಯುತ್ತಾ ಇದೆ ಅದನ್ನು ಆದಷ್ಟು ಬೇಗ ಅಲ್ಲಿ ನಿಮ್ಮ ಫೋರ್ಸ್ಗಳನ್ನು, ಯಾವುದೇ ಪೊಲೀಸ್ ಆಗಲಿ ಅಥವಾ ಆರ್ಮಿ ಫೋರ್ಸ್ ಆಗಲಿ ಯಾವುದನ್ನು ಆದರೂ ಕಳಿಸಿಕೊಂಡು ಆದಷ್ಟು ಬೇಗ ಅಲ್ಲಿ ಆ ಗಲಭೆಯನ್ನು ನಿಯಂತ್ರಿಸಬೇಕು. ಪ್ರತಿಭಟನೆಯಲ್ಲಿ ಸಂಘಟನೆಯ ಪ್ರಮುಖರಾದ ಅಮೀನ್ ಮೊಯ್ಸಿನ್, ಅಬ್ದುಲ್ ಅಡ್ಕರ್, ನೂರುದ್ದೀನ್ ಮತ್ತಿತರರು ಪಾಲ್ಗೊಂಡಿದ್ದರು.